ಸರ್ಪ ಸಂಬಂಧ ಸರ್ಪ ಸಂಬಂಧ ನನ್ನ ದಿವ್ಯ ದೃಷ್ಟಿಯಲ್ಲಿ ಸಿಕ್ಕ ನಿನ್ನ ಪಾಪದ ಹೆಜ್ಜೆಗಳು ನನ್ನನ್ನು ನೀನಿರುವ ದಿಕ್ಕಿಗೆ ಕರೆದು ತಂದಿವೆ. ನನ್ನಿಂದ ನಿನ್ನನ್ನು ಬಚ್ಚಿಡುವ ಆ ನಿನ್ನ ದೈವಶಕ್ತಿಯ ಪ್ರಯತ್ನ ಇಂದು ವಿಫಲವಾಯಿತು ಕನ್ನಿಕಾ, ವಿಫಲವಾಯಿತು. ಬಾ ಬಾ ಕನ್ನಿಕಾ, ನೀನೀಗ ನನ್ನ ಕಣ್ಮುಂದೆ ಬರಲೇಬೇಕು. ಬಾ. ರಗಿಣಿ, ರಗಿಣಿ. ಏನಮ್ಮ? ಯಾರೋ ಭಿಕ್ಷದವನ್ ಬಂದಿದ್ದಾನೆ, ಅವನಿಗೆ ಭಿಕ್ಷೆ ಹಾಕ್ಬಿಟ್ ಬಾ ಹೋಗು. ಸರಿ.
ನನ್ನ ಕನ್ನಿಕ ಇಂದು ನನ್ನ ಎದುರು ಸಿಕ್ಕಿಬಿಟ್ಟಿಯಲ್ಲ ಕನ್ನಿಕ ಸಿಕ್ಕಿಬಿಟ್ಟಿಯಲ್ಲ. ನನ್ನ ಹೆಸರು ಕನ್ನಿಕಾ ಅಲ್ಲ, ರಾಗಿಣಿ. ಅಂದಿನ ನನ್ನ ಕನ್ನಿಕಾ ಇಂದು ರಾಗಿಣಿ. ಹೆಸರು ತುಂಬಾ ಚೆನ್ನಾಗಿದೆ. ಈ ಅರಗಿಣಿಯನ್ನ ಆರಿಸ್ಕೊಂಡು ಹೋಗೋ ಕಾಲ ಇನ್ನೇನ್ ಹತ್ರ ಬಂತು. ರಾಗಿಣಿ, ನಿನ್ನ ಮನಸ್ಸಿನಲ್ಲಿರುವ ನೋವುಗಳು ನನಗೆ ತಿಳಿತಾ ಇದೆ. ಕಡು ಕಷ್ಟದ ನಿನ್ನ ಕಣ್ಣೀರಿನ ಆ ದಿನಗಳು ತಿಳಿ ನೀರಿನಂತೆ ಕರಗಿ ಮನಸ್ಸು ಹಗುರಾಗಿ ನಿನ್ನಾಸೆಯ ಆ ಹುಡುಗನ ಜೊತೆ ನಿನ್ನ ಕಲ್ಯಾಣವಾಗುತ್ತೆ ಅಂತ. ಆ ರುದ್ರ ನನ್ನ ಬಾಯಲ್ಲಿ ನುಡಿಸುತ್ತಿದ್ದಾನೆ. ಏನ್ ಹೇಳ್ತಿದ್ದೀರಾ? ನೀವ್ ಹೇಳ್ತಿರೋದ್ ನಿಜನಾ? ನಿಜ ನಿಜ ರಾಗಿಣಿ, ನಾನೆಂದು ಸುಳ್ಳು ಕಪಟ ನುಡಿಯುವುದಿಲ್ಲ. ನಾವು ಆಗೋದನ್ನೇ ಹೇಳೋದು, ಹೇಳೋದೇ ಆಗೋದು. ನೀನು ಭಯಪಡೋ ಅಗತ್ಯ ಇಲ್ಲ, ನಿನ್ನ ಆಸೆ ಖಂಡಿತ ಕೈಗೊಡುತ್ತೆ. ಧೈರ್ಯವಾಗಿರು. ನಿಮಿಷ ಇರಿ, ಬಂದೆ. ಕನ್ನಿಕಾ, ಅದೇ ಅಂದ, ಅದೇ ಚಂದ. ನನ್ನ ನಿದ್ದೆಗೆಡಿಸಿದ್ದ ಆ ನಿನ್ನ ಅಂದಿನ ಗಮುಲು ಅಮುಲು ಕೊಂಚ ಕೂಡ ಬದಲಾಗಿಲ್ಲ. ಸೌಗಂಧಿಕ ಪುಷ್ಪದಂತೆ ಅರಳಿರೋ ಈ ಅರಗಿಣಿಯನ್ನ ನನ್ನ ಮೋಹದ ಪಂಜರದಲ್ಲಿ ಬಂಧಿಸಿ ನನ್ನ ಆಸೆಯನ್ನು ಆದಷ್ಟು ಬೇಗ ಈಡೇರಿಸ್ಕೋಬೇಕು. ತಾಯೇ, ಈ ಕನ್ನಿಕಾ ಯಾವುದೇ ಕಾರಣಕ್ಕೂ ಬೇರೆಯವರ ಪಾಲಾಗಬಾರದು. ಅವಳ ಮನಸ್ಸಲ್ಲಿ ಈ ಋಷಭ ಶಾಶ್ವತವಾಗಿ ಬೇರೂರಬೇಕು. ಕರುಣಿಸು ತಾಯಿ, ಕರುಣಿಸು. ನನ್ನಿಂದ ನನ್ನ ಕನ್ನಿಕಾನ ದೂರ ಮಾಡೋ ಪ್ರಯತ್ನ ಎಂದಿಗೂ ಫಲಿಸೋದಿಲ್ಲ. ಇದೆಲ್ಲ ನಿಮ್ಮ ವ್ಯರ್ಥ ಪ್ರಯತ್ನ ಅಷ್ಟೇ.
ಸ್ವಾಮಿ, ನನ್ನ ಮನಸ್ಸಿಗೆ ತುಂಬ ಖುಷಿಯಾಗುವಂಥ ವಿಷಯ ಹೇಳಿದ್ದೀರಾ, ಅದಕ್ಕೆ ತಗೊಳ್ಳಿ. ಏನೇ, ಯಾವನ ಭಿಕ್ಷೆ ಅವನು ಸಿಕ್ತಂತ ನೋಡ್ತಾ ನಿಂತ್ಕೊಂಡ್ಬಿಟ್ಯಾ? ಭಿಕ್ಷೆ ಹಾಕಾಯ್ತಲ್ಲ, ನಡಿ ಒಳಗೆ. ಏನಯ್ಯಾ ಹಂಗ್ ಕೆಕ್ಕಿಸ್ಕೊಂಡು ನೋಡ್ತಾ ನಿಂತ್ಬಿಟ್ಟಿದ್ಯಾ? ಹೆಣ್ಮಕ್ಳನ್ನ ಯಾವತ್ತೂ ನೀನ್ ನೋಡೇ ಇಲ್ವಾ? ನೋಡಿದ್ದೀನಿ, ತುಂಬಾ ನೋಡಿದ್ದೀನಿ. ಆದ್ರೆ ಅವ್ರು ಯಾರು ನನ್ನ ಕನ್ನಿಕಾಗೆ ಸಾಟಿ ಇಲ್ಲ. ಏನ್ ಯೋಚನೆ ಮಾಡ್ತಿದೀಯ? ಭಿಕ್ಷೆ ತಗೊಂಡಾಯ್ತಲ್ಲ, ಹೋಗು. ಕೋಪ ಮಾಡ್ಕೋಬೇಡ ತಾಯಿ, ಈ ಮನೆಯಲ್ಲಿ ಕಲ್ಯಾಣ ಕಾರ್ಯ ನಡೀತಾ ಇದ್ರು ಯಾಕೆ ಆ ಹೆಣ್ಣು ಮಗು ಚಂಚಲವಾಗಿದ್ದಾಳೆ ಅಂತ ನನ್ನ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ. ಭಯ ಪಡಬೇಡ ತಾಯಿ, ಯಾರು ಏನೇ ಮಾಡಿದ್ರು ಈ ಶುಭ ಕಾರ್ಯ ನೀವು ಅಂದ್ಕೊಂಡ ಹಾಗೆ ನಡೆಯುತ್ತೆ, ಅದ್ರಲ್ಲಿ ಸಂದೇಹನೇ ಇಲ್ಲ. ಹೌದೇನಯ್ಯ, ನಿನ್ ಬಾಯಿಗೆ 3 kg ಸಕ್ಕರೆ ಹಾಕ, ಏನ್ ಹೇಳ್ದೆ? ನೀವು ನಿಶ್ಚಿಂತೆಯಿಂದ ಇರಿ, ಎಲ್ಲ ನಿಮ್ಮ ಆಸೆ ಅಂತೆಯೇ ನಡೆಯುತ್ತೆ. ಆಯ್ತಪ್ಪ, ನೀನ್ ಹೇಳ್ದಂಗೆ ಆಗ್ಲಿ. ಆಗುತ್ತೆ ತಾಯಿ. ಆಯ್ತಾಯ್ತು. ನನ್ನಿಂದ ನನ್ನ ಕನ್ನಿಕಾನ ದೂರ ಮಾಡೋ ಪ್ರಯತ್ನ ಎಂದಿಗೂ ಫಲಿಸೋದಿಲ್ಲ. ಇದೆಲ್ಲ ನಿಮ್ಮ ವ್ಯರ್ಥ ಪ್ರಯತ್ನ ಅಷ್ಟೇ. ಕಾಫಿ. ರೀ, ರಮೇಶ ಫೋನ್ ಮಾಡಿದ್ದ, ವೃಷಭ ಭರಣನ ಹತ್ರ ಮಾತಾಡ್ದ ಅಂತ ಕೇಳ್ದ. ಇವನ್ನೇ ಕೇಳೋಣ ಅಂದ್ರೆ ಇವನ್ ಇನ್ನು ಮನೆಗೆ ಬಂದಿಲ್ಲ. ಮಹಾಲಕ್ಷ್ಮಿ, ಭರಣನೆ ಬಂದ್ನಲ್ಲ. ಭರಣ, ಇದೇನು ಒಬ್ನೇ ಬಂದಿದೀಯಾ ವೃಷಭ ಎಲ್ಲಿ? ಅವನ ಜೊತೆಗೆ ಮಾತಾಡ್ದ್ಯಾ? ಮಾತಾಡದ್ನಮ್ಮ, ನನ್ನ ಜೊತೆ ಬರ್ತಿದ್ದವರು ಇದ್ದಕ್ಕಿದ್ದಾಗೆ ಒಂಥರ ವಿಚಿತ್ರ ಮಾತಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ದಿಢೀರಂತ ನನಗೆ ಪರಿಚಯ ಇರೋರು ಇಲ್ಲಿದ್ದಾರೆ, ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಹೋದರು. ಮತ್ತು ನಾನೇ ಹೋಗಿ ಕರ್ಕೊಂಡು ಬಂದೆ. ಹಾಗೆ ಸ್ವಲ್ಪ ದೂರ ಬಂದಮೇಲೆ ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೊರಟೆ ಹೋದರು. ಭರಣ, ಎಲ್ಲಿ ಹೋಗ್ತೀನಿ ಅಂತ ಏನು ಹೇಳಿಲ್ವಾ ನಿಮಗೆ? ಇಲ್ಲಪ್ಪ, ಎಲ್ಲಿ ಅಂತ ನನಗೂ ಹೇಳಿಲ್ಲ. ಅವ್ರ ಮಾತು ನಡೆ ನುಡಿ ನೋಡಿದ್ರೆ ನನಗಂತೂ ತುಂಬ ವಿಚಿತ್ರ ಅನಿಸ್ತದೆ. ಅಮ್ಮ, ನನ್ಗೆ ಯಾಕೋ ಅವ್ರ ಮೇಲೆ ಅನುಮಾನ. ಭರಣ, ಅವ್ರ ಬಗ್ಗೆ ಗೊತ್ತಿಲ್ಲದೆ ಸುಮ್ಮನೆ ಹಾಗೆಲ್ಲ ಅನುಮಾನ ಪಡಬಾರ್ದು. ಅವನ್ ನೋಡಿದ್ರೆ ಒಳ್ಳೆಯ ಥರನೇ ಕಾಣಿಸ್ತಾನೆ. ನೀನು ಈ ರೀತಿ ಅನುಮಾನ ಪಡೋದು ಗೊತ್ತಾದ್ರೆ ಇಂದ್ರಾಣಿ ರಮೇಶ ಬೇಜಾರು ಮಾಡ್ಕೊಳ್ತಾರೋ? ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನದೆ, ನನಗೆ ಅನ್ಸಿದ್ದು ನಾನು ಹೇಳಿದೆ ಅಷ್ಟೇ. ಮಹಾಲಕ್ಷ್ಮಿ, ಅವನು ಏನೋ ಹೇಳ್ತಿದ್ದ, ನೀನು ಇನ್ನೇನೋ ಹೇಳಿ ಸುಮ್ಮನೆ ಅವನಿಗೆ ಬೇಜಾರು ಮಾಡಿಸ್ಬಿಟ್ಟೆ. ರೀ, ನಾನೇನ್ರಿ ಹೇಳ್ದೆ? ಸುಮ್ಮನೆ ಬೇರೆಯವ್ರ ಮೇಲೆ ಅನುಮಾನ ಪಡೋದು ತಪ್ಪು ಅಂದೆ, ಅದು ತಪ್ಪ? ಕಾಫಿ ಕುಡೀರಿ. ದಿವ್ಯಾ, ನಿಮ್ಮ ಅತ್ತೆಯಿಂದ ಫೋನ್ ಬಂದಿತ್ತಮ್ಮ, ನಾಳೆ ಒಡವೆ ತಗೊಂಡು ಬರಕ್ ಹೋಗ್ತಿದಾರಂತೆ, ಭರಣನು ಬರ್ತಾ ಇದ್ದಾನೆ, ನಾವು ಲೇಟ್ ಮಾಡಿದೆ ಇನ್ ಟೈಮಲ್ಲಿ ಅಲ್ಲಿ ಹೋಗಿರ್ಬೇಕು ನೋಡು. ಓಕೆ ಡ್ಯಾಡ್. ಓಕೆ. ಇಂದ್ರಾಣಿ, ಇಂದ್ರಾಣಿ ಬಂದೆ ರೀ. ನಾಳೆ ಗೊತ್ತಾಯ್ತು ರೀ,
ಅದಕ್ಕೆ ಯಾವ ಶಾಪ್ ಹೋಗ್ತಿದ್ದಾರೆ ಒಡವೆ ತಗೊಳಕ್ಕೆ? ಯಾವ ಶಾಪು ಅಂತ ಹೇಳಿಲ್ಲ, ಒಡವೆ ತಗೊಳಕ್ ಹೋಗೋಣ ಅಂತ ಹೇಳಿಲ್ಲ ಅಷ್ಟೇ. ಸರಿ ಬಿಡಿ, ಹೋಗೋಣ ಅಂತ. ದೈವಿಕ್, ನಾಳೆ ಒಡವೆ ತಗೊಳಕ್ ನೀನು ಬಾ. ನಾನು ಯಾಕೆ ಅಕ್ಕ, ನಾನೇನು ಒಡವೆ ತಗೋಬೇಕಾ? ನೀವು ಹೋಗ್ಬಿಟ್ ಬನ್ನಿ. ನೀನೇನು ಒಡವೆ ತಗೊಳಲ್ಲ, ಆದ್ರೆ ನಾಳೆ ಲಗೇಜಸ್ ತುಂಬಾ ಇರುತ್ತಲ್ಲ, ಅದ್ ಹಿಡ್ಕೊಳಕ್ ಒಬ್ರು ಬೇಕು. ಅದಕ್ಕೆ ನೋಡಮ್ಮ ಅಕ್ಕ ಹೇಗ್ ಹೇಳ್ತಿದ್ದಾಳೆ ಅಂತ. ಡ್ಯಾಡಿ, ಮದ್ವೆಗೆ ಯಾವ ಚೌಟ್ರಿ ಬುಕ್ ಮಾಡ್ತಾ ಇದ್ದೀರಾ? ಆಮೇಲೆ ಬರ್ಣನ್ ಹತ್ರ ಅರೇಂಜ್ಮೆಂಟ್ಸ್ ಬಗ್ಗೆ ಎಲ್ಲ ಮಾತಾಡಿದೀರಾ ಅಲ್ವಾ? ಇಲ್ಲಮ್ಮ, ನಾನು ಅವನ ಹತ್ರ ಮಾತಾಡ್ತೀನಿ. ಓ ನೋಡು, ನೀನೇನು ಹೆದರ್ಕೋಬೇಡ, ನಿನ್ನ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಓ ಭವ, ಎಲ್ಲರೂ ಸೇರಿ ದಿವ್ಯನ್ ಮದ್ವೆ ಹೇಗಿರಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀರಾ? ಹೌದು ರಿಷಭ, ದಿವ್ಯನ್ ಮದ್ವೆ ಇನ್ನೇನು ಹತ್ರ ಬಂತಲ್ಲ, ಯಾವ ಛತ್ರದಲ್ಲಿ ಮಾಡ್ಬೇಕು ಅಂತ ಮಾತಾಡ್ತಿದ್ವಿ. ಅಲ್ಲಕ್ಕ, ನಡೀದೇ ಇರೋ ಮದ್ವೆಗೆ ಇಷ್ಟೊಂದು ತಯಾರಿ ಯಾಕೆ ಅಂತ. ಅಲ್ಲಕ್ಕ, ನಡೀದೇ ಇರೋ ಮದ್ವೆಗೆ ಇಷ್ಟೊಂದು ತಯಾರಿ ಯಾಕೆ ಅಂತ. ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ನಾನ್ ಸುಮ್ನೆ ತಮಾಷೆಗೆ ನಿನ್ನ ರೇಗ್ಸೋದಕ್ಕೆ ಹೀಗೆ ಹೇಳ್ದೆ? ನಿನ್ ಮದ್ವೆ ನಡೆಯುತ್ತೆ, ಪ್ಲೀಸ್ ಮಾವ ಇನ್ ಮುಂದೆ ತಮಾಷೆಗೂ ಹೀಗೆಲ್ಲ ಮಾತಾಡ್ಬೇಡಿ, ನನಗೆ ಇಷ್ಟ ಆಗಲ್ಲ. ಹಾಗಲ್ಲ ದಿವ್ಯಾ, ಈ ಮದ್ವೆ ನಡೆಯಲ್ಲ ಅಂದ್ರೆ ನೀನ್ ಯಾವ ತರ ಒತ್ತಿಸ್ತೀಯ ಅಂತ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ಬರ್ಣ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅಂತನೂ ನನಗೆ ಗೊತ್ತು, ಅವನಿಲ್ದೆ ನೀನ್ ಬದುಕಲ್ಲ ಅಂತನೂ ನನಗೆ ಗೊತ್ತು. ಋಷಭ, ನಿನ್ನ ಈ ಅಧಿಕ ಪ್ರಸಂಗತನ ನನಗೆ ಇಷ್ಟ ಆಗಲ್ಲ. ನಿನಗೆ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ? ಸಮಯ ಪ್ರಜ್ಞೆನೇ ಇಲ್ವಾ? ಸಮಯ ಪ್ರಜ್ಞೆ ಇಲ್ದಿರೋರು ಯಾವ ವ್ಯವಹಾರನೂ ಮಾಡೋಕ್ಕಾಗಲ್ಲ. ಮಾವ ನೀವೇನು ಬೇಜಾರು ಮಾಡ್ಕೋಬೇಡಿ, ಡ್ಯಾಡಿ ಸ್ವಲ್ಪ ಹಾಗೇನೆ. ನಾ ಮೂಜನ ಸೇರಿಕೊಂಡು ಮದ್ವೆ ಬಗ್ಗೆ ಡಿಸ್ಕಸ್ ಮಾಡೋಣ, ಬನ್ನಿ ಬನ್ನಿ ಮಾವ. Thank you.
ಕಡು ಕಷ್ಟದ ನಿನ್ನ ಕಣ್ಣೀರಿನ ಆ ದಿನಗಳು ತಿಳಿ ನೀರಿನಂತೆ ಕರಗಿ ಮನಸ್ಸು ಹಗುರಾಗಿ ನಿನ್ನಾಸೆಯ ಆ ಹುಡುಗನ ಜೊತೆ ನಿನ್ನ ಕಲ್ಯಾಣವಾಗುತ್ತೆ ಅಂತ. ಆ ರುದ್ರ ನನ್ನ ಬಾಯಲ್ಲಿ ನುಡಿಸುತ್ತಿದ್ದಾನೆ.